ನಮಸ್ಕರಿಸುತ್ತಾ ಶಾಲಾ ಸಂಸತ್ ನಡಿಗೆ ಶಾಲಾ ಅಭಿವೃದ್ಧಿಯ ಕಡೆಗೆ ಎಂಬ ದೇಹ ವಾಕ್ಯವನ್ನು ಹೇಳುತ್ತಾ ಶಾಲಾ ಸಂಸತ್ತಿನ ಬಜೆಟ್ 2021-22 ಭಾಗ ಎ. ಗೌರವಾನ್ವಿತ ರಾಷ್ಟ್ರಪತಿಯವರೇ, ಸಭಾಪತಿಯವರೇ, ನಾನು 2021-22 ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಸಂಸತ್ತಿನ ಬಜೆಟ್ ಮಂಡಿಸುತ್ತಿದ್ದೇನೆ. ಗೌರವಾನ್ವಿತ ರಾಷ್ಟ್ರಪತಿಯವರೇ, ಈ ಬಾರಿಯ ಶಾಲಾ ಸಂಸತ್ತಿನ ಬಜೆಟ್ ಸಿದ್ಧತೆಗಳನ್ನು ನಾನು ಹಿಂದೆಂದೂ ಇಲ್ಲದಂತಹ ಕೋವಿಡ್ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಡೆಸಲಾಗಿದೆ. ಕೋವಿಡ್ನಿಂದಾಗಿ ಕೆಲವು ಚಟುವಟಿಕೆಗಳಲ್ಲಿ ಅನೇಕ ಬದಲಾವಣೆಗಳು ಶಾಲಾ ಮುಚ್ಚಿರುವ ಸ್ಥಿತಿಯಿಂದ ಸದ್ಯ ಹೊರಬಂದಿದ್ದೇವೆ. ಕೋವಿಡ್ನಿಂದಾಗಿ 2020-21 ಶಿಕ್ಷಣ ವ್ಯವಸ್ಥೆ ಅನುಭವಿಸಿದ ವೈರುಧ್ಯಗಳು ತುಂಬಾ ವಿಭಿನ್ನವಾದವುಗಳು. ನಾನು 2021-22 ಸಾಲಿನ ಶಾಲಾ ಸಂಸತ್ತಿನ ಬಜೆಟ್ ಮಂಡಿಸಲು ಯೋಜನೆ ರೂಪಿಸುವಾಗ ಶಾಲೆಗಳಲ್ಲಿ ಪ್ರಸ್ತುತ ಆದ್ಯತೆ ನೀಡಬಹುದಾದ ವಿಚಾರಗಳ ಕುರಿತು ಅಷ್ಟೇ ಚರ್ಚಿಸಿದ್ದೇನೆ. ಬೇರೆ ಶಾಲೆಗಳ ಸ್ಥಿತಿಯ ಬಗ್ಗೆ ಯೋಚಿಸದೆ ನಮ್ಮ ಮತ್ತು ನಮ್ಮ ಸಹೋದರ ಸಹೋದರಿಯರ ಆರೋಗ್ಯ ಮತ್ತು ಶಾಲೆಯ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕುರಿತು ಮಾತ್ರವೇ ಚಿಂತಿಸಲು ಬಯಸಿದ್ದೇನೆ. ಮಾನ್ಯ ರಾಷ್ಟ್ರಪತಿಯವರೇ, ಶಾಲಾ ಮಕ್ಕಳ ಒಳಿತಿಗಾಗಿ ಶಿಕ್ಷಕರು ತಾವುಗಳು ಹಾಗೂ ಸರ್ಕಾರ ತೆಗೆದುಕೊಂಡ ತೀರ್ಮಾನಗಳ ಬಗ್ಗೆ ನನಗೆ ಪ್ರಶಂಸೆ ಇದೆ ಮತ್ತು ಅದನ್ನು ನಾನು ಗೌರವಿಸುತ್ತೇನೆ. ಒಂದು ಶಾಲಾ ಸಂಸತ್ತಾಗಿ ನಾವೆಲ್ಲ ಸದಸ್ಯರು ಕೂಡ ಶಾಲೆಯ ಎಲ್ಲಾ ರೀತಿಯ ಚಟುವಟಿಕೆಗಳಿಗೆ ಸ್ಪಂದಿಸುವ ಹೊಣೆಗಾರಿಕೆ ನಮಗಿದೆ. ಒಟ್ಟಿನಲ್ಲಿ ನಾನು ಈ ಬಜೆಟ್ನಲ್ಲಿ ಹೇಳಬೇಕೆಂದಿರುವುದು ಮತ್ತು ಮಂಡಿಸಬೇಕೆಂದಿರುವುದು ಶಾಲೆಯ ಎಲ್ಲಾ ರೀತಿಯ ಒಳಿತಿಗಾಗಿ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಆರೋಗ್ಯ ಮತ್ತು ಕ್ಷೇಮ. ಆರೋಗ್ಯ ಸಚಿವರು ಮತ್ತು ಅವರ ತಂಡದ ಸಹಕಾರ ಪಡೆದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಶಾಲೆಯಲ್ಲಿ ದೊರೆಯುವ ಸ್ಯಾನಿಟೈಸರ್, ಥರ್ಮಲ್ ಸ್ಕ್ಯಾನಿಂಗ್, ಹ್ಯಾಂಡ್ ವಾಶ್ ಇವುಗಳನ್ನು ಸಮರ್ಪಕವಾಗಿ ಉಪಯೋಗಿಸಿಕೊಂಡು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಕಾಪಾಡುವುದು. ಆರೋಗ್ಯ ಸಚಿವರ ಅಡಿಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಲು ಬೇಕಾದ ಕಿಟ್ ಅನ್ನು ಶಾಲೆಯಲ್ಲಿ ದೊರೆಯುವಂತೆ ಮಾಡುವುದು. ಶಾಲೆಯಲ್ಲಿ ರೋಗ ನಿಯಂತ್ರಣ ಘಟಕ ಸ್ಥಾಪಿಸುವುದು. ಆರೋಗ್ಯ ಇಲಾಖೆಯಿಂದ ಪೂರೈಕೆಯಾಗುವ ಮಾತ್ರೆಗಳನ್ನು ನಿಯಮಿತವಾಗಿ ಮಕ್ಕಳಿಗೆ ವಿತರಣೆಯಾಗುವಂತೆ ನೋಡಿಕೊಳ್ಳುವುದು. ಆರೋಗ್ಯ ವಿಚಾರಣಾ ಸಮಿತಿಯನ್ನು ಸ್ಥಾಪಿಸುವುದು. ಈ ಸಮಿತಿಯ ಪ್ರತಿದಿನ ಶಾಲಾ ಪ್ರಾರಂಭವಾಗುವ ಮುನ್ನ ಪ್ರತಿ ತರಗತಿಯ ಮಕ್ಕಳ ಆರೋಗ್ಯ ವಿಚಾರಣೆ ಮತ್ತು ಅದಕ್ಕೆ ಸಂಬಂಧಿಸಿದ ಇತರ ಅಂಶಗಳನ್ನು ತಿಳಿಯುವುದು, ಮಾಹಿತಿ ನೀಡುವುದು, ಕ್ರಮ ಕೈಗೊಳ್ಳುವುದು. ಶೌಚಾಲಯಕ್ಕೆ ನೀರಿನ ಸಂಗ್ರಹ ಮತ್ತು ಸ್ವಚ್ಛತೆ ನಿರ್ವಹಣೆ ಮಾಡುವುದು. ಪೌಷ್ಟಿಕಾಂಶ. ಅಕ್ಷರ ದಾಸೋಹ ಮೇಲ್ವಿಚಾರಣಾ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಆಹಾರ ಸಚಿವರು ಮತ್ತು ಅವರ ತಂಡ ಕ್ರಿಯಾಶೀಲವಾಗಿ ಶಾಲಾ ಮಕ್ಕಳ ಪೌಷ್ಟಿಕಾಂಶ ಹೆಚ್ಚಿಸಲು ಸರ್ಕಾರ ಜಾರಿಗೊಳಿಸಿರುವ ಬಿಸಿಯೂಟ ಮತ್ತು ಕೆನೆಭರಿತ ಹಾಲು ವಿತರಣೆಯಲ್ಲಿ ಪಾಲ್ಗೊಳ್ಳುವುದು. ಪ್ರತಿಯೊಬ್ಬ ಶಾಲಾ ಮಕ್ಕಳು ಅಕ್ಷರ ದಾಸೋಹ ಕಾರ್ಯಕ್ರಮದ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಊಟ ಮಾಡುವಂತೆ ವ್ಯವಸ್ಥೆ ಮಾಡುವುದು. ಶುದ್ಧವಾದ ಕುಡಿಯುವ ನೀರನ್ನು ಪೂರೈಸಲು ಕ್ರಮ ಕೈಗೊಳ್ಳುವುದು. ಸ್ವಚ್ಛ ಶಾಲೆ, ಶುದ್ಧ ಪರಿಸರ. ಶಾಲಾ ಇಕೋ ಕ್ಲಬ್ ಸಹಕಾರರೊಂದಿಗೆ ಜೈವಿಕ ಗೊಬ್ಬರ ಗುಂಡಿ ನಿರ್ಮಿಸುವುದು ಮತ್ತು ಸಮರ್ಪಕವಾಗಿ ನಿರ್ವಹಿಸುವುದು. ಪ್ರತಿ ತರಗತಿಯ ಕೊಠಡಿ ಮುಂಭಾಗದಲ್ಲಿ ಮ್ಯಾಟ್ ಹಾಕಿಸುವುದು. ತರಗತಿ ಪ್ರತಿನಿಧಿಗಳ ನೇತೃತ್ವದಲ್ಲಿ ಪ್ರತಿ ತರಗತಿಯ ಮಕ್ಕಳು ಒಂದೊಂದು ದಿನದಂತೆ ಶಾಲಾ ಆವರಣ ಸ್ವಚ್ಛಗೊಳಿಸುವಂತೆ ಕ್ರಮ ಕೈಗೊಂಡು ಶಾಲೆಯಲ್ಲಿ ಸ್ವಚ್ಛತೆ ಕಾಪಾಡುವುದು. ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಗೆ ಕ್ರಮ ಕೈಗೊಳ್ಳುವುದು. ಲಸಿಕೆ. ವಿದ್ಯಾರ್ಥಿಗಳ ಪೋಷಕರು ಮತ್ತು ಶಿಕ್ಷಕರು ಹಾಗೂ ಬಿಸಿಯೂಟದ ಸಿಬ್ಬಂದಿ ವರ್ಗದವರು ಲಸಿಕೆ ಪಡೆದಿರುವ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹ ಮತ್ತು ತಿಳಿದುಕೊಳ್ಳದವರಿಗೆ ಲಸಿಕೆ ಪಡೆಯುವಂತೆ ಕ್ರಮ ಕೈಗೊಳ್ಳುವುದು. ಮೂಲ ಸೌಕರ್ಯ. ಶಾಲಾ ತರಗತಿ ಕೊಠಡಿಗಳ ಮೂಲ ಸೌಕರ್ಯವನ್ನು ಹೆಚ್ಚಿಸಲು ಯೋಜನೆ ರೂಪಿಸುವುದು. ಈ ಮೊದಲೇ ತಿಳಿಸಿರುವಂತೆ ಈ ಸಂಸತ್ತಿನ ಮಹತ್ವಾಕಾಂಕ್ಷೆ ಯೋಜನೆಗೆ ಹೆಚ್ಚಿನ ಮಹತ್ವ ನೀಡಿ ಅವುಗಳನ್ನು ನಿರ್ವಹಿಸುವಂತೆ ನೋಡಿಕೊಳ್ಳುವುದು. ಗೈರು ಹಾಜರಿ ತಡೆಗಟ್ಟಲು ಕ್ರಮ. ಅನಧಿಕೃತವಾಗಿ ಗೈರು ಹಾಜರಾಗುತ್ತಿರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಮರಳಿ ಶಾಲೆಗೆ ಕರೆತರಲು ಯೋಜನೆ ರೂಪಿಸುವುದು. ಗೈರಾಗದಂತೆ ತಡೆಯಲು ದಂಡ ಶುಲ್ಕವನ್ನು ವಿಧಿಸುವ ಪದ್ಧತಿಯನ್ನು ಜಾರಿಗೊಳಿಸುವುದು.
ಸಂಸತ್ತಿನ ಯೋಜನೆಗಳಿಗೆ ಈ ದಂಡ ಶುಲ್ಕದ ಆದಾಯವೇ ಪ್ರಮುಖವಾಗಿರುತ್ತದೆ ಎಂಬುದನ್ನು ಇಲ್ಲಿ ಸ್ಮರಿಸಿಕೊಳ್ಳಲು ಇಚ್ಛಿಸುತ್ತೇನೆ. ಗ್ರಂಥಾಲಯ ನಿರ್ವಹಣೆ. ಗ್ರಂಥಾಲಯದಲ್ಲಿ ಲಭ್ಯವಿರುವ ಪುಸ್ತಕಗಳನ್ನು ನಿಯಮಿತವಾಗಿ ವಿತರಿಸುವ ವ್ಯವಸ್ಥೆಯನ್ನು ಮಾಡಲು ಮೂಲಕ ಮಕ್ಕಳಲ್ಲಿ ಪುಸ್ತಕಗಳನ್ನು ಓದುವ ಅಭ್ಯಾಸ ಬೆಳೆಸಲು ಕ್ರಮ ಕೈಗೊಳ್ಳುವುದು. ದಿನಪತ್ರಿಕೆಯೊಂದಿಗೆ ಮಾಸಪತ್ರಿಕೆ, ಬಾಲ ವಿಜ್ಞಾನ, ಸ್ಪರ್ಧಾ ವಿಜೇತ, ಸ್ಪರ್ಧಾ ಸ್ಫೂರ್ತಿ ಮತ್ತು ಇನ್ನಿತರ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಖರೀದಿಸಿ ವಾಚನಾಲಯಕ್ಕೆ ಒದಗಿಸಿ ಓದಲು ಪ್ರಯತ್ನಿಸುವುದು. ಬಹುಮಾನ ವಿತರಣೆ. ಶಾಲೆಗಳಲ್ಲಿ ನಿಯಮಿತವಾಗಿ ಹಲವಾರು ಸ್ಪರ್ಧೆಗಳನ್ನು ಆಯೋಜಿಸಿ ಅದರಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲು ಬಹುಮಾನ ವಿತರಣೆ ಮಾಡಲು ಕ್ರಮ ವಹಿಸುವುದು. ಭಾಗ ಬಿ, ಅಂದಾಜು ಆದಾಯ ಮತ್ತು ವೆಚ್ಚ. ಆದಾಯ. ದಂಡ ಶುಲ್ಕ ಸಂಗ್ರಹದಿಂದ ಶಾಲೆಯಲ್ಲಿ ಗೈರು ಹಾಜರಾದ ಮಕ್ಕಳಿಗೆ ದಿನಕ್ಕೆ 10 ರೂ ದಂಡ ವಿಧಿಸಿ ಗೈರಾಗುವುದನ್ನು ತಡೆಯಲು ತೆಗೆದುಕೊಂಡ ಈ ಕ್ರಮದಿಂದ 2021-22 ಸಾಲಿನಲ್ಲಿ ಒಟ್ಟು 5,000 ರೂಗಳು ಸಂಗ್ರಹವಾಗಬಹುದೆಂಬ ನಿರೀಕ್ಷೆ ಇದೆ. ಇತರ ಮೂಲಗಳಿಂದ ಲಭ್ಯವಾಗಬಹುದಾದ ಆದಾಯ. ವೆಚ್ಚಗಳು. 6 ತರಗತಿ ಕೊಠಡಿಗಳಿಗೆ ಸುಣ್ಣ ಬಳಸಲು ಆಗಬಹುದಾದ ವೆಚ್ಚ 800 ರೂ. ಕಪ್ಪು ಹಲಗೆಗೆ ಪೇಂಟ್ ಹಾಕಲು ಆಗಬಹುದಾದ ವೆಚ್ಚ 400 ರೂ. ಪ್ರತಿ ತರಗತಿ ಕೊಠಡಿಗೆ ಕಸ ಬರಿಕೆ ಮತ್ತು ಡಸ್ಟ್ ಬಿನ್ ಹಾಗೂ ಕಸ ತುಂಬುವ ಡಸ್ಟ್ ಪ್ಯಾನ್ ಖರೀದಿಸಲು ಆಗುವ ವೆಚ್ಚ 900 ರೂ. ಡ್ರಾಯಿಂಗ್ ಶೀಟ್ ಖರೀದಿಸಲು 500 ರೂ. ಸ್ಟೇಷನರಿ ವಸ್ತುಗಳು 200 ರೂ. ಪತ್ರಿಕೆಗಳ ಖರೀದಿ 1,500 ರೂ. ಪ್ರೋತ್ಸಾಹದಾಯಕ ಬಹುಮಾನಗಳ ವಿತರಣೆ 1,000 ರೂ. ಕೊಠಡಿ ಮುಂಭಾಗದ ಮ್ಯಾಟ್ 1,500 ರೂ. ಒಟ್ಟು 6,800 ರೂ. ಒಟ್ಟು 6,800 ರೂಪಾಯಿಗಳನ್ನು ವೆಚ್ಚದ ಮೊತ್ತವೆಂದು ಅಂದಾಜು ಮಾಡಿದಾಗ ನಮ್ಮದು ಕೊರತೆಯ ಬಜೆಟ್ ಆಗಿದ್ದು ಶಾಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಇದು ಅನಿವಾರ್ಯವಾಗಿದೆ. ಇದಕ್ಕೆ ಕೊರತೆಯಲ್ಲಿರುವ ಹಣಕಾಸನ್ನು ಮುಂದಿನ ದಿನಗಳಲ್ಲಿ ಲಭ್ಯವಾಗುವ ಬೇರೆ ಬೇರೆ ಮೂಲಗಳಿಂದ ಒದಗಿಸಿಕೊಂಡು ಶಾಲಾ ಅಭಿವೃದ್ಧಿ ಮಾಡಲು ಶಾಲಾ ಸಂಸತ್ತು ಮತ್ತು ಅದರ ಎಲ್ಲಾ ಸಚಿವರು ಹಾಗೂ ಶಿಕ್ಷಕ ವೃಂದದವರು ಸದಾ ಸಿದ್ಧರಾಗಿರುತ್ತೇವೆಂದು ತಿಳಿಸಿ ಈ ಬಜೆಟ್ ಪ್ರತಿಯನ್ನು ಅನುಮೋದಿಸುವಂತೆ ತಮ್ಮಗಳ ಆವಾಹನೆಗೆ ಸಲ್ಲಿಸುತ್ತಿದ್ದೇನೆ. ಶಾಲೆಯ ಒಳಿತಿಗಾಗಿ ನಿಮ್ಮಗಳ ಸಹಕಾರ ಸದಾ ಇರುತ್ತದೆ ಎಂದು ಭಾವಿಸುತ್ತಾ ಹಣಕಾಸು ಸಚಿವೆಯಾದ ನಾನು ಸರ್ವರಿಗೂ ವಂದಿಸಿ ನನ್ನ ಬಜೆಟ್ ಮಂಡನೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಬಹಳಷ್ಟು ಮಟ್ಟಿಗೆ ಸಲಹೆ ಸಹಕಾರಗಳನ್ನು ನೀಡಿ ಒಂದು ಉತ್ತಮವಾಗಿರ್ತಕ್ಕಂತಹ ಬಜೆಟ್ ಮಂಡನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮ್ಗೆಲ್ರಿಗೂ ಕೂಡ ಇದು ಒಂದು ಹೊಸ ಪರಿಕಲ್ಪನೆ. ಏನಿರುತ್ತೆ ಬಜೆಟ್? ನಮ್ಮ ಶಾಲೆಯಲ್ಲೂ ಕೂಡ ಬಜೆಟ್ ಮಂಡಿಸ್ತಾರಾ? ನಾವು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ, ಆದರೆ ಅದನ್ನು ನೀವು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿರೋದಿಲ್ಲ ಅಲ್ವಾ? ಅದು ಏನೋ ಜಾಸ್ತಿ ಆಗತ್ತೆ, ಏನೋ ಕಡಿಮೆ ಆಗತ್ತೆ, ಏನೋ ಒಂದು ಮಾಡಿದರೆ ಬಿಡು, ಅದು ನಮ್ಮ ಸಂಬಂಧ ಇಲ್ಲದ ವಿಷಯ ಅಂತ ನೀವು ಸುಮ್ಮನೆ ಆಗಿಬಿಡ್ತಿದ್ರಿ. ಆದರೆ ಇವತ್ತು ನಮ್ಮ ಶಾಲೆಯದ್ದೇ ಬಜೆಟ್ ಮಂಡನೆ ಮಾಡುವಾಗ ಇಲ್ಲಿ ಯಾವೆಲ್ಲ ಮೂಲಗಳಿಂದ ಆದಾಯ ಸಂಗ್ರಹ ಮಾಡಲಾಗ್ತಾ ಇದೆ ಮತ್ತು ಸಂಗ್ರಹ ಆಗ್ತಾ ಇರುವಂತಹ ಆದಾಯವನ್ನು ಯಾವೆಲ್ಲ ಉದ್ದೇಶಗಳಿಗಾಗಿ ವೆಚ್ಚ ಮಾಡಲಾಗ್ತಾ ಇದೆ, ಇದು ನಮ್ಮೆಲ್ಲರ ಅನುಕೂಲದ ದೃಷ್ಟಿಯಿಂದ ಎಷ್ಟು ಮಟ್ಟಿಗೆ ಸರಿಯಾಗಿದೆ ಅನ್ನೋದನ್ನು ನೀವೆಲ್ಲರೂ ಕೂಡ ಈ ಬಜೆಟ್ ಮಂಡನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆಲಿಸಿದ್ರಿ ಮತ್ತು ಅದಕ್ಕೆ ತಮ್ಮ ಸಂಪೂರ್ಣವಾದ ಸಹಮತಿಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಈ ಬಜೆಟ್ ಮಂಡನೆ ಮಾಡಿದಂತಹ ಹಣಕಾಸು ಸಚಿವರಿಗೂ ಈ ಬಜೆಟ್ನ ಪ್ರತಿಯನ್ನು ರೂಪಿಸಿಕೊಟ್ಟಂತಹ ನಮ್ಮ ಶಾಂತ್ ಕುಮಾರ್ ಸರ್ ಅವ್ರಿಗೂ ಎಲ್ರಿಗೂ ಕೂಡ ನಾನು ಶಾಲೆ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೇನೆ ಈ ಬಜೆಟ್ನಲ್ಲಿ ಏನು ಕೊರತೆ ಆಗಿದೆ, ಈ ಕೊರತೆ ಕೂಡ ಇನ್ನೂ ಆದಾಯ ಹೆಚ್ಚಾಗೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ವರ್ಷದ ಅಂತ್ಯದೊಳಗೆ ಉಳಿತಾಯ ಬಜೆಟ್ ಆದರೂ ಆಗಬಹುದು ಅನ್ನುವಂಥ ನಂಬಿಕೆ ನನ್ನದು. ಖಂಡಿತ. ಯಾಕೆ ಅಂತ ಹೇಳಿದ್ರೆ
ಈಗ ನಿಮಗೆಲ್ಲರಿಗೂ ಅನಿಸಿದೆ ನೀವು ಕೊಡ್ತಾ ಇರುವಂತ ದಂಡ ಶುಲ್ಕ ಇದೆಯಲ್ಲ ಅದು ಒಂದು ರೂಪಾಯಿಯಷ್ಟು ಕೂಡ ಅಪವ್ಯಯ ಆಗ್ತಾ ಇಲ್ಲ ಬದಲಿಗೆ ಅದು ಸದ್ಬಳಕೆ ಆಗಲಿ ನೀವೇನು ಕೊಟ್ಟರು ಕೂಡ ನಿಮಗೆಲ್ಲರ ಪ್ರಯೋಜನಕ್ಕಾಗಿನೇ ಅದನ್ನು ವೆಚ್ಚ ಮಾಡಲಾಗ್ತಾ ಇದೆ ಈಗ ನಾವೆಲ್ಲ ಗಮನಿಸಿದ್ವಿ ನೀವು ಕಾರಿಡಾರ್ನೆಲ್ಲ ಓಡಾಡ್ತೀರಿ ಸಿಕ್ಕಾಪಟ್ಟೆ ಮಣ್ಣಾಗತ್ತೆ ಧೂಳಾಗತ್ತೆ ಅದರಿಂದ ಎಲ್ಲೆಲ್ಲಿ ಎಂಟ್ರೆನ್ಸ್ ಇದೆ ಅಲ್ಲೆಲ್ಲ ಒಂದೊಂದು ಮ್ಯಾಟ್ ಹಾಕ್ಸೋದು ನಮ್ಮ ಕೊಠಡಿಗಳಲ್ಲಿ ತರಗತಿ ಕೊಠಡಿಗಳಲ್ಲಿ ಬಹಳಷ್ಟು ಸುಣ್ಣ ಎಲ್ಲ ಅದ್ರ ಮಾಸ್ ಹೋಗಿದೆ ಅದಕ್ಕೊಂದು ಸುಣ್ಣ ಬೆಳೆಸುವಂಥದ್ದು ಆಯ್ತಾ ಹಾಗೆ ಇನ್ನು ಸ್ಯಾನಿಟೈಸರ್ ಇರ್ಬೋದು ಸ್ವಚ್ಛತೆ ನೈರ್ಮಲ್ಯ ಕಾಪಾಡುವಂಥದ್ದು ಇರ್ಬೋದು ಈ ಥರದ್ದೆಲ್ಲ ಪೂರಕವಾಗಿರ್ತಕ್ಕಂತಹ ಆರೋಗ್ಯ ಮತ್ತು ಸ್ವಚ್ಛತೆ ನೈರ್ಮಲ್ಯ ಇವುಗಳಿಗೆ ಪೂರಕವಾಗಿರ್ತಕ್ಕಂತಹ ಅಂಶಗಳನ್ನು ಈ ಬಜೆಟ್ನಲ್ಲಿ ಅತ್ಯಂತ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ರಚಿಸಲಾಗಿದ್ದು ಅದನ್ನು ನೀವೆಲ್ಲರಿಗೂ ಕೂಡ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದೀರಿ ಹಾಗೆಯೇ ಯಾರ್ಯಾರು ಅನಧಿಕೃತವಾಗಿ ಗೈರಾಜರಾಗ್ತಾ ಇದ್ದೀರಿ ಅವರೆಲ್ಲರೂ ಪ್ರಾಮಾಣಿಕವಾಗಿ ನಿಮ್ಮ ದಂಡ ಶುಲ್ಕವನ್ನು ಪಾವತಿ ಮಾಡಿದರೆ ಇದು ಖೋತಾ ಬಜೆಟ್ ಆಗೋದಿಲ್ಲ ಬದಲಾಗಿ ಉಳಿತಾಯ ಆಗದೇ ಇದ್ರೂ ಪರವಾಗಿಲ್ಲ ಸಮತೋಲಿತ ಬಜೆಟ್ ಆದ್ರೆ ಸಾಕು ನಾವು ಉಳಿತಾಯ ಮಾಡಿ ಬಿಲ್ಡಿಂಗ್ ಕಟ್ಟಿಸಕ್ಕಾಗಿಲ್ಲ ಅಲ್ವಾ ನಿನ್ನೆ ಮೊನ್ನೆ ಈಗ ಮಂಗಳವಾರದಿಂದ ತುಂಬ ಜನ ಅರ್ಜೆಂಟ್ ಆಗಿದ್ದೀರಿ ಭಾಳಷ್ಟು ಜನ ವಿದ್ಯಾರ್ಥಿ ಪ್ರತಿನಿಧಿಗಳು ನಿಮಗೆ ಆ ದಂಡ ಶುಲ್ಕವನ್ನು ಕೇಳುವಾಗ ಇಲ್ಲ ನಾನು ಕೇಳ್ಕೊಂಡು ಹೋಗಿದ್ದೆ ನನಗೆ ಆ ಕಾರಣ ಇತ್ತು ಈ ಕಾರಣ ಇತ್ತು ಅಂತ ಸುಳ್ಳು ಸುಳ್ಳೇ ನೆಪುಗಳನ್ನು ಹೇಳ್ತಿರ್ತೀರಿ ಆ ಥರ ಮಾಡಿದೆ ಯಾರು ಶಾಲೆ ತಪ್ಪಿಸಿದ್ರಿ ಅನಧಿಕೃತವಾಗಿ ಪರ್ಮಿಷನ್ ತೆಗೆದುಕೊಳ್ಳದೆ ಅನುಮತಿ ಇಲ್ಲದೆ ಗೈರಾಗಿರ್ತಕ್ಕಂಥವ್ರು ಪ್ರಾಮಾಣಿಕವಾಗಿ ನಿಮ್ಮ ದಂಡ ಶುಲ್ಕ ಪಾವತಿ ಮಾಡಿದ್ರೆ ನಮ್ಮ ಬಜೆಟ್ಟು ಸಮತೋಲಿತ ಬಜೆಟ್ ಆಗುತ್ತೆ ಇನ್ನೂ ಉತ್ತಮೋತ್ತಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇದು ಪೂರಕವಾಗುತ್ತೆ ಅನ್ನುವಂಥ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಕೇಂದ್ರ ಸರ್ಕಾರ 15 ಹಾಗಾಗಿ ನೀವೇನು ಕೊಟ್ಟರು ಕೂಡ ನಿಮಗೆಲ್ಲರ ಪ್ರಯೋಜನಕ್ಕಾಗಿನೇ ಅದನ್ನು ವೆಚ್ಚ ಮಾಡಲಾಗ್ತಾ ಇದೆ ಈಗ ನಾವೆಲ್ಲ ಗಮನಿಸಿದ್ವಿ ನೀವು ಕಾರಿಡಾರ್ನೆಲ್ಲ ಓಡಾಡ್ತೀರಿ ಸಿಕ್ಕಾಪಟ್ಟೆ ಮಣ್ಣಾಗತ್ತೆ ಧೂಳಾಗತ್ತೆ ಅದರಿಂದ ಎಲ್ಲೆಲ್ಲಿ ಎಂಟ್ರೆನ್ಸ್ ಇದೆ ಅಲ್ಲೆಲ್ಲ ಒಂದೊಂದು ಮ್ಯಾಟ್ ಹಾಕ್ಸೋದು ನಮ್ಮ ಕೊಠಡಿಗಳಲ್ಲಿ ತರಗತಿ ಕೊಠಡಿಗಳಲ್ಲಿ ಬಹಳಷ್ಟು ಸುಣ್ಣ ಎಲ್ಲ ಅದರ ಮಾಸ್ ಹೋಗಿದೆ ಅದಕ್ಕೊಂದು ಸುಣ್ಣ ಬೆಳೆಸುವಂಥದ್ದು ಆಯ್ತಾ ಹಾಗೆ ಇನ್ನು ಸ್ಯಾನಿಟೈಸರ್ ಇರ್ಬೋದು ಸ್ವಚ್ಛತೆ ನೈರ್ಮಲ್ಯ ಕಾಪಾಡುವಂಥದ್ದು ಇರ್ಬೋದು ಈ ಥರದ್ದೆಲ್ಲ ಪೂರಕವಾಗಿರ್ತಕ್ಕಂತಹ ಆರೋಗ್ಯ ಮತ್ತು ಸ್ವಚ್ಛತೆ ನೈರ್ಮಲ್ಯ ಇವುಗಳಿಗೆ ಪೂರಕವಾಗಿರ್ತಕ್ಕಂತಹ ಅಂಶಗಳನ್ನು ಈ ಬಜೆಟ್ನಲ್ಲಿ ಅತ್ಯಂತ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ರಚಿಸಲಾಗಿದ್ದು ಅದನ್ನು ನೀವೆಲ್ಲರಿಗೂ ಕೂಡ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದೀರಿ ಹಾಗೆಯೇ ಯಾರ್ಯಾರು ಅನಧಿಕೃತವಾಗಿ ಗೈರಾಜರಾಗ್ತಾ ಇದ್ದೀರಿ ಅವರೆಲ್ಲರೂ ಪ್ರಾಮಾಣಿಕವಾಗಿ ನಿಮ್ಮ ದಂಡ ಶುಲ್ಕವನ್ನು ಪಾವತಿ ಮಾಡಿದರೆ ಇದು ಖೋತಾ ಬಜೆಟ್ ಆಗೋದಿಲ್ಲ ಬದಲಾಗಿ ಉಳಿತಾಯ ಆಗದೇ ಇದ್ರೂ ಪರವಾಗಿಲ್ಲ ಸಮತೋಲಿತ ಬಜೆಟ್ ಆದ್ರೆ ಸಾಕು ನಾವು ಉಳಿತಾಯ ಮಾಡಿ ಬಿಲ್ಡಿಂಗ್ ಕಟ್ಟಿಸಕ್ಕಾಗಿಲ್ಲ ಅಲ್ವಾ ನಿನ್ನೆ ಮೊನ್ನೆ ಈಗ ಮಂಗಳವಾರದಿಂದ ತುಂಬ ಜನ ಅರ್ಜೆಂಟ್ ಆಗಿದ್ದೀರಿ ಭಾಳಷ್ಟು ಜನ ವಿದ್ಯಾರ್ಥಿ ಪ್ರತಿನಿಧಿಗಳು ನಿಮಗೆ ಆ ದಂಡ ಶುಲ್ಕವನ್ನು ಕೇಳುವಾಗ ಇಲ್ಲ ನಾನು ಕೇಳ್ಕೊಂಡು ಹೋಗಿದ್ದೆ ನನಗೆ ಆ ಕಾರಣ ಇತ್ತು ಈ ಕಾರಣ ಇತ್ತು ಅಂತ ಸುಳ್ಳು ಸುಳ್ಳೇ ನೆಪುಗಳನ್ನು ಹೇಳ್ತಿರ್ತೀರಿ ಆ ಥರ ಮಾಡಿದೆ ಯಾರು ಶಾಲೆ ತಪ್ಪಿಸಿದ್ರಿ ಅನಧಿಕೃತವಾಗಿ ಪರ್ಮಿಷನ್ ತೆಗೆದುಕೊಳ್ಳದೆ ಅನುಮತಿ ಇಲ್ಲದೆ ಗೈರಾಗಿರ್ತಕ್ಕಂಥವ್ರು ಪ್ರಾಮಾಣಿಕವಾಗಿ ನಿಮ್ಮ ದಂಡ ಶುಲ್ಕ ಪಾವತಿ ಮಾಡಿದ್ರೆ ನಮ್ಮ ಬಜೆಟ್ಟು ಸಮತೋಲಿತ ಬಜೆಟ್ ಆಗುತ್ತೆ ಇನ್ನೂ ಉತ್ತಮೋತ್ತಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇದು ಪೂರಕವಾಗುತ್ತೆ ಅನ್ನುವಂಥ ಆ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳ್ತಾ